ಭಗವಂತ ಸ್ವತಃ ಭಗವಂತ ಭಾರತ ದೇಶದ ದೊರೆಯಾಗಿ ಋಷಭದೇವನಾಗಿ ಸಾಮ್ರಾಜ್ಯವನ್ನಾಡಿದ. ಅವನ ಕ್ರಮ ಪ್ರಕಾರ ಗುರುಕುಲಕ್ಕೆ ಹೋಗಿ ಗುರುಗಳ ಹತ್ರ ಅಧ್ಯಯನ ಮಾಡಿಕೊಂಡು ಬಂದಂತೆ. ಬ್ರಹ್ಮಚರ್ಯ ಆಶ್ರಮ ಎಲ್ಲವನ್ನು ಭಗವಂತನ ಅವತಾರದಲ್ಲಿ ನಾಲ್ಕನ್ನು, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ನಾಲ್ಕನ್ನೂ ಕೂಡ ಅನುಕ್ರಮವಾಗಿ ಆಚರಿಸಿದ ಏಕಮಾತ್ರ ಅವತಾರ ಋಷಭ ಅವತಾರ. ಇನ್ಯಾವ ಅವತಾರದಲ್ಲಿ ಇಲ್ಲಿ ಇಲ್ಲ ಅಂತ ತೋರಿಸ್ಬೋದು. ಅವನು ರಾಜ ಆಯಿತು, ಕೊನೆಗೆ ಸನ್ಯಾಸದ ಧರ್ಮ ಲಾಸ್ಟ್ ಕೊನೆಗೆ. ಮೊದಲು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದಂತೆ. ಅಲ್ಲಪ್ಪ, ಅವನು ಋಷಭ, ನೀವೇ ಹೇಳಿದ್ರಿ ಸರ್ವಜ್ಞ ಅವನು, ಎಲ್ಲವನ್ನೂ ಗೊತ್ತಿರುವ ಭಗವಂತ, ಅವನು ಯಾಕೆ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದ? ಕೃಷ್ಣ ಮಾಡಲಿಲ್ವ? ರಾಮ ಮಾಡಲಿಲ್ವ? ಯಾಕೆ? ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗ ದೇವರುಗಳು ಕೂಡ, ಸ್ವತಃ ಭಗವಂತ ಕೂಡ ಮನುಷ್ಯರಂತೆಯೇ ನಡ್ಕೊಳ್ತಾರೆ. ಅಲ್ಲಿ ಏನೇನಾಗಬೇಕು ಆಯಾ ಕಾನೂನು. ಅದಕ್ಕೆ ಹೇಳ್ತಾರೆ, ಸ್ವಕ್ಷೇತ್ರಂ ಧರ್ಮಕ್ಷೇತ್ರ ಕರ್ಮಕ್ಷೇತ್ರಂ ಅನುವರ್ತಮಾನ. ಅವನು ನನ್ನ ತನ್ನ ರಾಜ್ಯ ಭಾರತ ಕರ್ಮಕ್ಷೇತ್ರ ಅಂತ ಪ್ರಸಿದ್ಧ. ಇದು ಕರ್ಮಭೂಮಿ ಅಂತ ಹೇಳ್ತಾರಲ್ಲ ಎಲ್ಲ. ಭಾರತ ಕರ್ಮಭೂಮಿ, ಕರ್ಮಕ್ಷೇತ್ರ. ಭಾರತ ಕರ್ಮಭೂಮಿ ಅಂತ ಪ್ರಸಿದ್ಧವಾದ ಭಾರತದಲ್ಲಿ ದೊರೆಯಾಗಿ ಬಂದು ತಾನು ಕರ್ಮತ್ಯಾಗ ಮಾಡೋದ? ಜನರು ಏನು ಕರ್ಮ ಮಾಡಬೇಕು ಅದನ್ನು ತಾನು ಮಾಡಿ ತೋರಿಸಬೇಕು ಅಂತ ಹೇಳಿಕೊಂಡು ಇಡೀ ಬ್ರಹ್ಮಚರ್ಯ ಆಶ್ರಮದಲ್ಲಿ ಗುರುಕುಲ ವಾಸ ಮಾಡಿದಂತೆ. ಸ್ವಕ್ಷೇತ್ರಂ ಕರ್ಮಕ್ಷೇತ್ರಂ ಅನುಮನ್ಯಮಾನ, ಅದನ್ನು ಹಾಗೇ ಆಗಬೇಕು. ತಾನು ಅದನ್ನು ಅನುವರ್ತನೆ ಮಾಡಿದ. ಯಾಕೆಂದರೆ ಭಗವಂತ ಅನುವರ್ತನ ಭಗವಂತ ಮಾಡದೇ ಇದ್ದರೆ ಕೃಷ್ಣ ಹೇಳ್ತಾನೆ ನೋಡಿ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತ ಮೋವಾಪ್ತವ್ಯಂ. ನಾನು ಮಾಡಬೇಕಾದ್ದು ಇಲ್ಲ, ಪಡಿಬೇಕಾದ್ದು ಇಲ್ಲ, ಆದರೂ ವರ್ತೇವಚ ಕರ್ಮಣಿ. ಯಾಕೆಂದರೆ ನಾನು ಮಾಡದೇ ಇದ್ದರೆ ಯಾರು ಮಾಡೋರು, ಎಲ್ಲ ಬಿಟ್ಟು ಬಿಡ್ತಾರೆ. ನಾನು ಮಾಡಿಯೇ ಮಾಡೋಲ್ಲ, ಇವರು ನಾನು ಮಾಡದೇ ಮಾಡ್ತಾರೆ ಅಂತ ಕೃಷ್ಣ ಹೇಳಿದ್ದನ್ನೇ ಹೇಳ್ತಾರೆ. ಸ್ವಕ್ಷೇತ್ರಂ ಕರ್ಮಕ್ಷೇತ್ರಂ ಅನುಮನ್ಯಮಾನ. ಅದನ್ನು ಇದು ಕರ್ಮಕ್ಷೇತ್ರ ಅಂದರೆ ಕರ್ಮ ಪ್ರಧಾನವಾದ ಕ್ಷೇತ್ರ ಅಂತ. ಮತ್ತೆ ಇದನ್ನು ತಪ್ಪು ಅರ್ಥದಲ್ಲಿ ತಿಳ್ಕೋಬೇಡಿ ಯಾರು ಕೂಡ. ಬಹಳ ಜನ ಪಂಡಿತರು ತಿಳ್ಕೊಂಡ ಹಾಗೆ ಇಲ್ಲಿ ಮಾತ್ರ ಕರ್ಮಾಧಿಕಾರ, ಅಮೆರಿಕಕ್ಕೆ ಹೋದರೆ ಕರ್ಮಾಧಿಕಾರವೇ ಇಲ್ಲ ಅಂತಿಲ್ಲ ಏನು ಹೇಳ್ತಾರೆ. ಅಲ್ಲ, ಅಮೆರಿಕಕ್ಕೆ ಹೋಗಿ ನೀವು ಜಪ ಮಾಡ್ಬೋದು, ಜಪ ಮಾಡಿದರೆ ಪುಣ್ಯ ಉಂಟು. ಅದು ಇದಕ್ಕೆ ಯಾಕೆ ಕರ್ಮಕ್ಷೇತ್ರ ಅಂತ ಹೇಳೋದಂದ್ರೆ ಇದು ಕರ್ಮ ಪ್ರಧಾನವಾದ ಕ್ಷೇತ್ರ, ಅದು ಭೋಗ ಪ್ರಧಾನವಾದ ಕ್ಷೇತ್ರ ಅಷ್ಟೇ. ಇಲ್ಲಿ ಕರ್ಮ ಮಾತ್ರ ಈಗ ಹಾಗೆ ಯಾಕೆ ಗೊತ್ತುಂಟ? ಅದನ್ನು ಭೋಗ ಅಲ್ಲಿ ಅಲ್ಲಿ ಪುಣ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕರ್ಮ ಮಾಡಿದ್ರೆ ಪುಣ್ಯವೇ ಇಲ್ಲ, ನೀವು ಜಪ ಮಾಡಿದ್ರೆ ದಂಡ ಅಂತ. ಹಾಗಾದ್ರೆ ಇದು ಕರ್ಮಭೂಮಿ, ಇಲ್ಲಿ ಭೋಗ ಮಾಡಿದ್ರೆ ದಂಡ ಆಗ್ಬೇಕು, ಮಕ್ಕಳಾಗಬಾರ್ದು. ಇಲ್ಲಿ ಭೋಗ ಮಾಡಿದ್ರೆ ಮಕ್ಕಳಾಗ್ತಾವಲ್ಲ. ಹಾಗಾದ್ರೆ ಏನು, ಇಲ್ಲಿ ಭೋಗ ಉಂಟು ಆದರೆ ಕರ್ಮ ಪ್ರಧಾನ. ಹಾಗಾದ್ರೆ ಅಲ್ಲಿಯೂ ಕರ್ಮ ಉಂಟು, ಭೋಗ ಪ್ರಧಾನ. ಇದು ಕಾಮನ್ ಸೆನ್ಸ್ ಇದ್ದವರಿಗೆ ಎಲ್ಲ ಅರ್ಥ ಆಗುತ್ತೆ. ಬಹಳ ಜನ ಪಂಡಿತರಿಗೆ ಕಾಮನ್ ಸೆನ್ಸೇ ಇರೋದಿಲ್ಲ, ಇನ್ನೆಲ್ಲ ಇರುತ್ತೆ ಕಾಮನ್ ಸೆನ್ಸ್ ಒಂದು ಬಗೆ ಹೇಳೋದು. ಹಾಗಾಗಿ ಈ ಯಾವ ಯಾವ ಶಾಸ್ತ್ರವೂ ಯಥಾವತ್ತಾಗಿ ಸ್ಪಿರಿಟ್ ಅರ್ಥ ಆಗುವುದಿಲ್ಲ ಅವರಿಗೆ, ತದ್ವತ್ತಾಗಿ ಅರ್ಥ ಆಗೋದು. ಅಂದ್ರೆ ಹೇಳ್ತಾನೆ, ಇದು ಕರ್ಮಕ್ಷೇತ್ರ, ಇಲ್ಲಿ ಸಾಧನೆ ಮಾಡುದು. ಕರ್ಮಕ್ಷೇತ್ರದಲ್ಲೂ ಎಲ್ಲ ಒಂದೇ ಥರ ಅಲ್ಲ ನೋಡಿ, ಇಲ್ಲಿ ಕರ್ಮಕ್ಕೆ ಫಲ ಜಾಸ್ತಿ. ಯಾಕೆಂದ್ರೆ ಕರ್ಮಭೂಮಿ, ದೇವತೆಗಳು ಕರ್ಮಾನುಷ್ಠಾನಕ್ಕೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಕೂಡ ನೀವು ಕ್ಷೇತ್ರಗಳಲ್ಲಿ ಮಾಡಿ, ಭಾರತದಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ನೀವು ಕರ್ಮಾನುಷ್ಠಾನ ಮಾಡೋದಕ್ಕಿಂತ ಒಂದು ಕ್ಷೇತ್ರದಲ್ಲಿ ಹೋಗಿ ಅಥವಾ ಬದಲಿಯಲ್ಲಿ ಹೋಗಿ ಕರ್ಮಾನುಷ್ಠಾನ ಜಾಸ್ತಿ, ಫಲ ಇನ್ನೂ ಜಾಸ್ತಿ. ಹಾಗಾದ್ರೆ ಕರ್ಮಕ್ಷೇತ್ರದಲ್ಲಿಯೂ ಅಲ್ಲಿ ಮತ್ತೆ ಗ್ರೇಡೇಷನ್ ಇದೆ. ಇದೆಲ್ಲ ತಾರತಮ್ಯಗಳು ಗೊತ್ತಿದ್ದವರು ಶಾಸ್ತ್ರ ಮಾತಾಡಬೇಕು. ಎಲ್ಲರೂ ಶಾಸ್ತ್ರ ಮಾತಾಡಿದ್ರೆ ಗೊಂದಲವೇ ಆಗೋದು. ಶಾಸ್ತ್ರ ಇವತ್ತೇನಾಗಿದೆ ಅಂದರೆ ಶಾಸ್ತ್ರದ ಬಗ್ಗೆ ಗೊತ್ತಿರದವರೇ ಜಗದ್ಗುರುಗಳಾಗಿ ಕೂತ್ಬಿಡ್ತಾರೆ, ಶಾಸ್ತ್ರ ಗೊತ್ತಿದ್ದವರೇ ಪಂಡಿತರಾಗಿಬಿಡ್ತಾರೆ, ಅವರು ಪ್ರವಚನ ಮಾಡಿ ಜನರು ಹಾಳು ಮಾಡಿಬಿಡ್ತಾರೆ. ಶಾಸ್ತ್ರದ ಸ್ಪಿರಿಟೇ ಗೊತ್ತಿಲ್ಲ. ಆಗ ಹೇಳ್ತಾನೆ, ಇದು ಕರ್ಮಕ್ಷೇತ್ರ, ಇದು ಕರ್ಮಭೂಮಿ, ಇದರಲ್ಲಿ ಅನುಷ್ಠಾನಕ್ಕೆ ಒತ್ತು ಕೊಡಬೇಕು ಅನ್ನುವುದನ್ನು ತಾನು ಒಪ್ಪಿಕೊಂಡು ತಾನು ಹಾಗೆ ಆಚರಿಸ್ತಾರೆ. ಆಯಿತು, ಬ್ರಹ್ಮಚರ್ಯ ಆಶ್ರಮ ಆಯಿತು. ಆಮೇಲೆ ಮದುವೆ ಮಾಡಿಕೊಂಡ. ಯಾರನ್ನು ಮದುವೆ ಮಾಡಿಕೊಂಡ? ಯಜ್ಞನಾಮಕನಾದ ಭಗವಂತನ ಮಗಳನ್ನ, ಇಂದ್ರನ ಮಗಳು ಜಯಂತಿ ಅಂತ ಅವಳ ಹೆಸರು. ಅವನು ತನ್ನದೇ ಮಗಳು, ಅವಳು ದೃಷ್ಟಿಯಿಂದಾಗಿ ಆ ರೂಪದಿಂದ ಮಗಳು, ಈ ರೂಪದಲ್ಲಿ ಹೆಂಡತಿ. ಯಜ್ಞನಾಮಕನಾಗಿ ಇಂದ್ರ ಇದ್ದಾನಲ್ಲ, ಅವನ ಮಗಳು ಜಯಂತಿಯನ್ನು ಮದುವೆ ಆದ. ಆಯ್ತು, ಎಲ್ಲ ಆಯ್ತು. ಮದುವೆ ಆಗಿ ಸಂಸಾರ ಧರ್ಮ ಯಾಕೆ ತೋರಿಸ್ಬೇಕಿತ್ತು ಭಗವಂತ? ಹೇಳಿದ್ದಲ್ವ ಕರ್ಮಕ್ಷೇತ್ರ, ಕರ್ಮಕ್ಷೇತ್ರ ಆದ್ದರಿಂದ. ಅಷ್ಟೇ ಅಲ್ಲ, ಇದು ಕರ್ಮಕ್ಷೇತ್ರ ಆದ್ದರಿಂದ ಕರ್ಮಾನುಷ್ಠಾನ ಮಾಡಿ ತೋರಿಸ್ಬೇಕು ಅಂತ ಒಂದದೇ ಅಲ್ಲ,
ಗೃಹಸ್ಥ ಧರ್ಮ ಅಂದರೆ ಏನು ಅದನ್ನು ತಾನು ಆಚರಿಸಿ ತೋರಿಸಬೇಕು. ಅಂದ್ರೆ ಗೃಹಮೇಧಿನಾಂ ಧರ್ಮಂ ಅನುಶಿಕ್ಷಮಾಣ, ಗೃಹವೇಧಿಗಳು ಸಂಸಾರಿಗಳು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಬೇಕಿತ್ತು ಅವನಿಗೆ. ಸನ್ಯಾ ಗೃಹಸ್ಥ ಜೀವನದಲ್ಲಿ ಆ ನಮ್ಮ ನಡೆ ಹೇಗಿರಬೇಕು ಅನ್ನೋ ತೋರಿಸುವುದಕ್ಕೋಸ್ಕರ ಮತ್ತೆ ಗೃಹಸ್ಥನಾದ ಜಯಂತಿಯನ್ನು ಮದುವೆಯಾದ. ವೃಷಭ ಜಯಂತಿಯವರ ದಾಂಪತ್ಯ ಜೀವನದ ಫಲವಾಗಿ ಅವನಿಗೆ 100 ಜನ ಮಕ್ಕಳಾದರು. ಆ 100 ಜನ ಮಕ್ಕಳು ಯಶಾಂ ಖಲು ಮಹಾಭಾಗವು ಭರತಃ ಜ್ಯೇಷ್ಠ ಶ್ರೇಷ್ಠ ಗುಣ ಆಸೀತ್. ಆ 100 ಜನ ಮಕ್ಕಳಿನ ಮೊದಲನೇ ಮಗನೇ ಮಹಾಭಾಗ ಭರತಃ, ಮಹಾಭಾಗ್ಯಶಾಲಿಯಾಗಿರ್ತಕ್ಕಂಥ ಮಹಾತ್ಮನಾದ ಭರತನೇ ಜ್ಯೇಷ್ಠ, ಸುರುವಿನ ಮಗ. ಯಾಕೆ ಜ್ಯೇಷ್ಠ ಅಂದರೆ ಸುರು ಹುಟ್ಟಿದ್ರಿಂದ ಅಷ್ಟೇ ಅಲ್ಲ, ಶ್ರೇಷ್ಠ ಗುಣ ಆಸೀತ್, ಗುಣದಿಂದಲೂ ಹಿರಿಯ, ಸೀನಿಯಾರಿಟಿಯ ದೃಷ್ಟಿಯಲ್ಲೂ ಹಿರಿಯ, ಎರಡರಿಂದಲೂ ಶ್ರೇಷ್ಠನಾಗಿರ್ತಕ್ಕಂಥ ಭರತ ಮೊದಲು ಮಗನಾಗಿ ಹುಟ್ಟಿದ. ಅದರಿಂದಲೇ ಏನ ಇದಂ ವರ್ಷಂ ಭಾರತವಿತಿ ವ್ಯಪದಿಶಂತಿ, ಯಾರಿಂದಾಗಿ ಈ ದೇಶ ಮತ್ತೆ ಭಾರತ ದೇಶ ಅಂತ ಪ್ರಖ್ಯಾತವಾಯಿತೋ ಅಂಥ ಭರತ ವೃಷಭದೇವನ ಮೊದಲ ಮಗನಾಗಿ ಹುಟ್ಟಿದ. ಆಮೇಲೆ ಮತ್ತೆ 99 ದಿನ ಆಗಬೇಕಲ್ಲ, ಮತ್ತೆ 99 ಜನ ಅದಕ್ಕೆ ಹೇಳ್ತಾನೆ ತದ ತಮನು. ಅವನ ನಂತರ ಸಾಲಾಗಿ 9 ಜನ ಹುಟ್ಟಿದ್ರಂತೆ, ಅವನ ಅಸಿಸ್ಟೆಂಟ್ಸ್. ಅವನು 9 ಭಾರತ ವರ್ಷದ 9 ವಿಭಾಗಗಳಿಗೆ, 9 ಸ್ಟೇಟ್ಸ್ ಅಂತ ಇಟ್ಟುಕೊಳ್ಳಿ, ಈಗ ನಾವು ಹೇಳಿ ಸ್ಟೇಟ್ಸ್ಗಳು, ಅದಕ್ಕೆ 9 ಜನ ಗವರ್ನರ್ಸ್ ಆಗಿ ತನ್ನ ತಮ್ಮಂದಿನ ಅಪಾಯಿಂಟ್ ಮಾಡಿದ್ದು, ಇವನಿಗೆ ರಾಜಕೀಯ ಸಹಾಯಕರಾಗಿ. ಅವರು 9 ಜನ ತಮ್ಮಂದಿರಾದರು, ಅಲ್ಲಿ 10 ಜನ ಆಯಿತು ತಮ್ಮನು. ಯಾಕೆ ಕುಶಾವರ್ತಃ, ಇಳಾವರ್ತಃ, ಬ್ರಹ್ಮಾವರ್ತಃ, ಆರ್ಯಾವರ್ತಃ, ಮಲಯಕೇತು, ಭದ್ರಸೇನಃ, ಇಂದ್ರಸ್ಪೃಕ್, ವಿದರ್ಭ, ಕೀಕಟಃ ಇತಿ ನವ ನವತಿ ಪ್ರಧಾನಃ. ಈ 90 ಜನ ಮುಂದೆ ಹುಟ್ಟುವವರು, ಅವರ ಮುಂದೆ ಮೊದಲು ಹುಟ್ಟಿದ 10 ಮಂದಿ ಇವರು. ಒಂದು ಭರತ, ಅವನ ಹಿಂದೆ ಇವರು ಇಳಾವರ್ತ, ಆರ್ಯಾವರ್ತ, ಬ್ರಹ್ಮಾವರ್ತ, ಇವೆಲ್ಲ 9 ಭಾರತದ ರಾಜ್ಯ ವಿಭಾಗ ಹಿಂದೆ. ಅದು ಯಾವ್ಯಾವುದು ಯಾವುದು ಸ್ವಲ್ಪ ನಮಗೆ, ಆರ್ಯಾವರ್ತ ಅಂದರೆ ಉತ್ತರ ಭಾರತ, ಆಮೇಲೆ ಮಲಯಕೇತು ಅಂದರೆ ಕೇರಳದ ಭಾಗ, ವಿದರ್ಭ ಅಂತಂದರೆ ಮಹಾರಾಷ್ಟ್ರದ ಭಾಗ, ಕೀಕಟ ಅಂತಂದರೆ ಬಿಹಾರದ ಭಾಗ. ಸ್ವಲ್ಪ ಸ್ವಲ್ಪ ಈಗ ಗೊತ್ತಾಗುತ್ತೆ, ಆದರೆ ಹಿಂದಿನ ಹಾಗೆ ಕರೆಕ್ಟ್ 9 ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ನವತಿ ಹಿ ನವತಿ ಪ್ರಧಾನ ಹನವ, 90 ಮಂದಿ ಮುಂದೆ ಹುಟ್ಟುವವರಿಗೆ ಅಣ್ಣಂದಿರಾಗಿ ಈ 10 ಜನ ಬಂದರು. ಒಬ್ಬ ಭರತ ಮತ್ತು 9 ಜನ ಅವನ ತಮ್ಮಂದಿರು, ಅವನಿಗೆ ಅಸಿಸ್ಟೆಂಟ್ಸ್ ರಾಜಕೀಯ ವ್ಯವಹಾರದಲ್ಲಿ. ಆಮೇಲೆ 11 ರಿಂದ 19 11, 12, 13, 14, 15, 16, 17, 18, 19 9 ಜನ ಮಹಾಜ್ಞಾನಿಗಳು, ಬೂರ್ಧರೇತಸ್ಕರು ಹುಟ್ಟಿದ್ರಂತೆ. ಯಾರು? ಕವಿರ್ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರೋತ ದ್ರಮಿಳ ಚಮಸಃ ಕರಭಾಜನ, ಇವರು 9 ಜನ. ಇತಿ ಭಾಗವತ ಧರ್ಮ ದರ್ಶನಾಃ ನವ ಮಹಾಭಾಗವತಃ. ಇವರು ಭಾಗವತ ಧರ್ಮ, ಭಗವದ್ ಧರ್ಮ ಏನು ಅಂತ ಅನ್ನೋದನ್ನು ಪ್ರಪಂಚಕ್ಕೆ ತಿಳಿ ಹೇಳಿದಂಥ ಮಹಾಭಾಗವತರು. ಅವರು ರಾಜಕೀಯಕ್ಕೆ ಬರಲೇ ಇಲ್ಲ, ಮಹಾ ತಪಸ್ವಿಗಳಾಗಿ 9 ಜನ ಹೋದರು, 19 ಜನ ಆಯಿತು. ಇವರ ಕಥೆ ಏನು? ಇವರ ಕಥೆ 11ನೇ ಸ್ಕಂಧದಲ್ಲಿ ಬರುತ್ತೆ. 11ನೇ ಸ್ಕಂಧದಲ್ಲಿ ಇವರ ಕಥೆ ನಾರದರು ವಸುದೇವನಿಗೆ ಹೇಳ್ತಾರೆ. ಈ 10 ಜನ, ಇವರು 9 ಜನ ಇದ್ದಾರಲ್ಲ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರಮಿಳ, ಅವನಿಂದಲೇ ತಮಿಳು ದೇಶ ಆಗಿರ್ಬೋದು, ತಮಿಳರು ಅದೇ ಪರಂಪರೆ ಇವರು ಇರ್ಬೋದು, ಅದರಿಂದ ದ್ರಮಿಳರು ತಮಿಳರ, ದ್ರಮಿಳ, ಚಮಸ ಮತ್ತು ಕರಭಾಜನ ಅಂತ 9 ಜನ ಹಿಂದೆ, ಬಹಳ ಹಿಂದೆ ನಿಮಿ ಚಕ್ರವರ್ತಿ ಅವನ ಮಗ ವಿದೇಹ ರಾಜ್ಯ ಆಳ್ತಾ ಇದ್ದಾಗ, ಆ ವಿದೇಹ ರಾಜ್ಯಕ್ಕೆ ಅಂದರೆ ನೇಪಾಳಕ್ಕೆ ಹೋದ ವಿದೇಹ ರಾಜ ಇವರಿಂದ ಉಪದೇಶ ಪಡೆದ. 9 ಮಂದಿಯೂ ಅಧ್ಯಾತ್ಮದ ಉಪದೇಶವನ್ನು ವಿದೇಹರಾಜನಿಗೆ ಕೊಟ್ಟರು. ಆ ಉಪದೇಶವನ್ನು ನಿನಗೆ ಹೇಳ್ತೇನೆ ಅಂತ ಕೃಷ್ಣನ ಅಪ್ಪ ವಸುದೇವನಿಗೆ ನಾರದರು ಹೇಳಿದರು. ಅದು ಅವರ ಮಹಿಮೆ ಮುಂದೆ 11ನೇ ಸ್ಕಂಧದಲ್ಲಿ ಬರುತ್ತೆ. ಅಂತಹ 9 ಜನ ಆಯಿತು, 19 ಜನ ಮಕ್ಕಳಾದರು, ಇನ್ನೂ 81 ಜನ ಆಗಬೇಕಲ್ಲ. ಯವೀಯಾಂ ಸಹ ಏಕಾಶೀತಿ ಹಿ ಜಾಯಂತೇಯ, ಏಕಾಶಿ ಉಳಿದ 81 ಮಂದಿ, ಯವೀಯಾಂ ಸಹ ಈ 19 ಮಂದಿಯ ತಮ್ಮಂದಿರು, 20ರಿಂದ 100 ತನಕ. ಯವೀಯಾಂ ಸಹ ಏಕಾಶೀತಿ 81 ಮಂದಿ ಇವರು ತಮ್ಮಂದಿರು. ಯಾರು? ಜಯಂತೇಯ, ಜಯಂತಿಯ ಮಕ್ಕಳು. ಅವರು ಎಂಥವರು? ಅವರು ಪಿತೃ ಆದೇಶಕರಾಹ, ತಂದೆಯ ಆಜ್ಞೆಯಂತೆ ನಡೆಕೊಳ್ಳುವವರು, ಎಂದೂ ತಂದೆಯ ಮಾತನ್ನು ಮೀರಿದವರಲ್ಲ. ಮಹಾಶಾಲೀನಾಹ, ಮಹಾಶ್ರೋತ್ರಿಯಾಹ, ಅವರು ಮಹಾಶಾಲೀನಾಹ, ಅತ್ಯಂತ ವಿನೀತರು.
ದೊಡ್ಡವರ ಮಾತನ್ನು ಎಂದೂ ಮೀರಿದವರಲ್ಲ, ಅತ್ಯಂತ ವಿನೀತರು, ಅತ್ಯಂತ ದೊಡ್ಡ ಶಾಸ್ತ್ರ ವಿದ್ವಾಂಸರು, ಯಜ್ಞಶೀಲ. ವಿಶೇಷ ಏನು ಅಂದರೆ ಅವರು ಒಂಬತ್ತು, ಅವರು ಜ್ಞಾನ ಪ್ರಧಾನವಾಗಿ ಜ್ಞಾನಿಗಳಾಗಿ ಎತ್ತರಕ್ಕೆ ಹೇಳಿದರು, ಇವರು ಕರ್ಮ ಪ್ರಧಾನವಾದ ಬದುಕನ್ನು ಬದುಕಿದರೆ. 81 ಯಜ್ಞಶೀಲ, ನಿರಂತರ ಯಜ್ಞ ಮಾಡ್ತಾ ಕರ್ಮಶ್ರದ್ಧಾ ಬ್ರಾಹ್ಮಣ ಬಭೂವು. ಅವರು ಜ್ಞಾನ ಶ್ರದ್ಧೆಯಿಂದ ಅವರು ಜ್ಞಾನ ಮಾರ್ಗದಲ್ಲಿ ಮುಂದುವರೆದರೆ ಆ 9 ಇವರು ಕರ್ಮ ಮಾರ್ಗದಲ್ಲಿ ಮುಂದುವರೆದು ಕ್ಷತ್ರಿಯ ಧರ್ಮವನ್ನು ತ್ಯಾಗ ಮಾಡಿ ಬ್ರಾಹ್ಮಣ ಧರ್ಮವನ್ನು ಸ್ವೀಕಾರ ಮಾಡಿದರು. 81 ಕರ್ಮ ಬೋಧನೆ ಮಾಡಿದರು, ಯಜ್ಞ ಬ್ರಾಹ್ಮಣ ಕರ್ಮ ಅನುಷ್ಠಾನ ವೇದೋಕ್ತವಾದ ಕರ್ಮಾನುಷ್ಠಾನದ ಮಾರ್ಗದರ್ಶಕರಾಗಿ ದೇಶದಲ್ಲಿ ಸುತ್ತಾಡಿದರು. 9 ಜ್ಞಾನ ಮಾರ್ಗದ ಉಪದೇಶಕರಾಗಿ ನಿಂತರು. 9 ಇವನಿಗೆ ರಾಜಕೀಯದಲ್ಲಿ ನೆರವಾಗಿ ನಿಂತರು, ಸ್ವತಃ ಭರತ ಚಕ್ರವರ್ತಿಯಾದ. ಇದಿಷ್ಟು ಅವನ ಮಕ್ಕಳ. ಇಷ್ಟೆಲ್ಲ ಮಾಡಿ ತಾನು ಧರ್ಮಾಚರಣೆಯಲ್ಲಿ ನಿರತನಾದ. ರಾಜ್ಯಭಾರದಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಧರ್ಮದ ನೆಲೆಯಲ್ಲಿ ಆ ಒಂದು ಆದರ್ಶವಾಗಿ ನಿಂತದ್ದು. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಶೀರ್ಷಣ್ಯ ಆಚರಿತ ಯದ್ಯತ್ ಶೀರ್ಷಣ್ಯ ಆಚರಿತಂ ತದ್ ಅನುವರ್ತತೆ ಲೋಕಃ. ಯಾವುದು ದೊಡ್ಡವರು ಆಚರಿಸಿದರೋ ಅದನ್ನೇ ಲೋಕ ಅನುಸರಿಸು. ಯದ್ಯದ ಆಚರಿತಿ ಶ್ರೇಷ್ಠ ತತ್ತದೇವ ಇತರೋ ಜನ ಅಂತ ಕೃಷ್ಣನು ಅದೇ ಮಾತನ್ನು. ಹಾಗೆ ತಾನು ಜಗತ್ತಿಗೆ ಮಾರ್ಗದರ್ಶಕನಾಗಿ ದೇಶದ ರಾಜನಾಗಿ ನಿಂತು ತಾನು ಆಚರಿಸದೇ ಇದ್ರೆ ಜನ ಆಚರಿಸುವುದಿಲ್ಲ ಅಂತ. ತಾನು ಶೀರ್ಷಣ್ಯ ಅಂದರೆ ಮುಖಂಡ, ನಾಯಕ, ಎತ್ತರದಲ್ಲಿರುವವರು. ತಾನು ಎತ್ತರದಲ್ಲಿ ನಿಂತು ಮಾಡಿ ತೋರಿಸಿದರೆ ಕೆಳಗಿದ್ದವರೆಲ್ಲ ಆಚರಿಸ್ತಾರೆ ಅಂತ. ತಾನು ಈ ಎಲ್ಲ ಮಕ್ಕಳ ಜೊತೆಗೆ ಅತ್ಯಂತ ಶ್ರೇಷ್ಠವಾದ ಶಾಸ್ತ್ರೀಯ ಧರ್ಮಾನುಷ್ಠಾನ ಪೂರ್ವಕವಾಗಿ ರಾಜ್ಯಭಾರ ಮಾಡ್ತಾ ಇದ್ದ. ಇಲ್ಲಿಗೆ ನಿಲ್ಲಿಸೋಣ, ಪೂರ ವೇಗ ಏನೂ ಅಲ್ಲ, 7:45. ಅದನ್ನು ನಾನು ಹೇಳಿದ್ದಲ್ಲ, ಅದನ್ನು ಸ್ವಲ್ಪ ವೈದ್ಯರ ಹತ್ರ ಹಾವಂತ ಈಗ ಓಡಬೇಕು, ವೈದ್ಯರ ಹತ್ರ ನಿಲ್ಲಿಕ್ಕೆ ಬುರುಸೋದಿಲ್ಲ. ಹಾಗಾಗಿ ಇವತ್ತಿನ ಈ ಋಷಭ ಚಿಂತನವನ್ನು ಇಲ್ಲಿಗೆ ನಿಲ್ಲಿಸುತ್ತಾ ಇದ್ದೇನೆ. ಮತ್ತೆ ಅವನ ಋಷಭನ ಮುಂದಿನ ಅದ್ಭುತವಾದಂತಹ ಅಧ್ಯಾತ್ಮ ಉಪದೇಶ ಅದು ಬಹಳ ಮುಖ್ಯವಾದ. ಋಷಭದೇವ ತನ್ನ ರಾಜಋಷಿಯಾಗಿ ಅಧ್ಯಾತ್ಮ ಹೇಗಿರಬೇಕು ದೇಶದಲ್ಲಿ ನಮ್ಮ ನಡೆ ಅನ್ನೋದನ್ನು ಆತ ನನ್ನ ಮಕ್ಕಳಿಗೆ ಉಪದೇಶ ಮಾಡಿದ್ದು. ಆ ಭಾಗ ನಾವು ಮುಂದೆ ನೋಡ್ಲಿಕ್ಕುಂಟು. ನಾಳೆ ದಿವಸ ಎಷ್ಟಾಗುತ್ತೋ ಗೊತ್ತಿಲ್ಲ, ನಾಳೆ ದಿವಸ ಇವನು ಮುಗಿಲಿಕ್ಕಿಲ್ಲ, ಎಷ್ಟಾಯಿತೋ ಅಷ್ಟು ಅದು ಋಷಭದೇವನಿಗೆ ಬಿಟ್ಟದ್ದು. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು